ಆಯ್ತು. ಸ್ಟ್ಯಾಂಡಿಂಗ್ ಕೊಟ್ಟಿದ್ರೆ ಚೆನ್ನಾಗಿ ಆಡ್ತಿದ್ರು ಕಣ. ಹ್ಞೂ ಕಣ, ಆ ಲಾಸ್ಟಲ್ಲಿ ಕ್ಯಾಚ್ ಹಿಡಿದೆ ನೋಡು, ಸಕ್ಕತ್ತಾಗಿತ್ತು ಕಣ. ಹೌದೌದು. ಏನಪ್ಪ ಸತೀಶ, ಹೇಗಿದೆಯಾ? ಚೆನ್ನಾಗಿದ್ದೀನಿ ಅಂಕಲ್. ಸರಿ ಕಣ್ರೋ, ಆಮೇಲೆ ಸಿಗ್ತೀನಿ. ಬಾಯ್ ಕಣ. ಬಾಯ್ ಬಾಯ್ ಕಣ್ರೋ. ಬಾಯ್ ಬಾಯ್ ಕಣ. ಹೊಡಿರೋ ಪದ್ಮ. ಪದ್ಮ ಬಂದಿರಿ? ಸೊಪ್ಪೆಲ್ಲ ತಂದಿದ್ದೀರಾ? ಇಲ್ಲ ಇದು. ಅಪ್ಪ ಏನಪ್ಪ? ಅಪ್ಪ ಇಂಜಿನಿಯರಿಂಗ್ ಕಾಲೇಜ್ ಸೇರೋದಕ್ಕೆ ದಿನ ಹತ್ರ ಬಂತಪ್ಪ. ಸತೀಶ್ ಕೂಡ ಕೌನ್ಸಿಲಿಂಗ್ ಅಪ್ಲೈ ಮಾಡಾಯ್ತಪ್ಪ. ನನ್ನ ಫ್ರೆಂಡ್ಸ್ ಎಲ್ಲರೂ ಅಪ್ಲೈ ಮಾಡಾಯ್ತಪ್ಪ. ನಾನು ಯಾವಾಗಪ್ಪ ಅಪ್ಲೈ ಮಾಡೋದು? ನನ್ನನ್ನು ಏನು ಮಾಡು ಅಂತೀಯಪ್ಪ ನೀನು? ನಿನ್ನ ಇಂಜಿನಿಯರಿಂಗ್ ಓದಿಸ್ಬೇಕು ಅನ್ನೋ ಕನ್ಸು ನಾನು ಕಾಣ್ತಾ ಇದ್ದೀನಿ. ಆದ್ರೆ ಏನ್ ಮಾಡ್ಲಿ, ಹಣನೇ ಇಲ್ವಲ್ಲ. ಆ ಮದನ್ ಗೋಪಾಲ್ ಕೊಟ್ಟ ಹಣನು ಪೊಲೀಸ್ ನೋಡ್ ತಗೊಂಡೋದ್ರು. ಏನಪ್ಪ ಅವತ್ತೇ ನಂಗೆ ಆ ಹಣನ ಕೊಡು ಅಂತ ಹೇಳ್ದೆ. ನಿನ್ ಮದುವೆ ಮುಗಿಲಿ ಆಮೇಲೆ ಕೊಡ್ತೀನಿ ಅಂತ ಹೇಳ್ದೆ. ಅವತ್ತೇ ಕೊಟ್ಟಿದ್ದಿದ್ರೆ ಪೊಲೀಸ್ನವ್ರು ಸುಮ್ಮನೆ ಇರ್ತಾ ಇದ್ರ? ನನ್ನನ್ನು ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗೋರು. ಒಂದ್ ರೀತಿ ಆ ಹಣ ನಮ್ಮನ್ಲೇ ಇದ್ದಿದ್ದು ಒಳ್ಳೇದಾಯ್ತು. ಸರಿಯಪ್ಪ, ಹಣ ಇಲ್ಲ, ಈಗ ನಾನು ಓದೋದಕ್ಕೆ ಏನ್ ದಾರಿ? ಅದನ್ನೇ ನಾನು ಯೋಚನೆ ಮಾಡ್ತಾ ಇದ್ದೀನಿ ಕಣೋ. ಅಪ್ಪ ಏನೋ ಮನೆ ಪತ್ರನಾದ್ರೂ ನಮ್ಮ ಹತ್ರ ಇದ್ದಿದ್ದಿದ್ರೆ ಅದನ್ನ ಬೇರೆ ಕಡೆ ಎಲ್ಲಾದ್ರೂ ಅಡಮಾನ ಇಟ್ಬಿಟ್ಟು ನಿನ್ನನ್ನು ಓದಿಸ್ಬೋದಾಗಿತ್ತು. ಈಗ ಅದೂ ಇಲ್ಲ. ಅದು ಮದನ್ ಗೋಪಾಲ್ ಹತ್ರ ಇದೆ. ಮದನ್ ಗೋಪಾಲ್ ಮನೆಯಲ್ಲಿ ತುಂಬಾ ಹಳೆ ಪತ್ರಗಳಿತ್ತಂತೆ. ಅದನ್ನೆಲ್ಲ ಅವ್ರು ಸೀಸ್ ಮಾಡ್ಕೊಂಡು ತಗೊಂಡೋಗಿದ್ದಾರೆ, ವಿಚಾರಣೆ ನಡೆಸ್ತಾ ಇದ್ದಾರೆ. ಅದರಲ್ಲಿ ನಮ್ಮ ಪತ್ರನೂ ಇರಬಹುದು. ನಿನ್ನ ಓದ್ ಮುಂದುವರ್ಸೋದಕ್ಕೆ ಏನ್ ಮಾಡಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಅದೆಲ್ಲ ನನ್ಗೆ ಗೊತ್ತಿಲ್ಲಪ್ಪ. ನಾನು ಇಂಜಿನಿಯರಿಂಗ್ ಓದ್ಲೇಬೇಕು. ನನ್ನ ಫ್ರೆಂಡ್ಸ್ ಎಲ್ಲ ಕಾಲೇಜ್ಗೆ ಹೋಗ್ತಾರಪ್ಪ, ನಾನು ಮಾತ್ರ ಮನೇಲಿ ಕೂತಿರ್ಬೇಕಾ? ನಿನ್ನ ಇಂಜಿನಿಯರಿಂಗ್ ಓದಿಸ್ಬೇಕು ಅಂತ ನನಗೂ ತುಂಬಾ ಆಸೆ ಇದೆ ಕಣೋ. ಆದ್ರೆ ಏನ್ ಮಾಡ್ಲಿ, ನಾನು ಪರಿಸ್ಥಿತಿನ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋ ನೋಡು. ನನಗೆ ಮೊದಲನಾಗೆ ಇವಾಗ ಕೆಲಸ ಮಾಡೋ ಶಕ್ತಿ ಇಲ್ಲ. ನೀನ್ ಇಂಜಿನಿಯರಿಂಗ್ ಓದಿ ಎಲ್ಲರೂ ಒಂದ್ ಕಡೆ ಕೆಲ್ಸಕ್ಕೆ ಸೇರ್ಕೊಂಡ್ರೆ ನಾನು ಸ್ವಲ್ಪ ವಿಶ್ರಾಂತಿ ತಗೊಳ್ಳೋಣ ಅಂತ ಅನ್ಕೊಂಡಿದ್ದೀನಿ. ಆದ್ರೆ ಈಗದೆಲ್ಲ ನಡೆಯೋ ಹಾಗೆ ಕಾಣಿಸ್ತಾನೆ ಇಲ್ಲಪ್ಪ. ಉಸಿರೋವರೆಗೂ ಹೀಗೆ ದುಡಿತಿರ್ಬೇಕು ಅಂತ ಆ ದೇವ್ರು ನನ್ನ ಹಣೆಯಲ್ಲಿ ಬರ್ದ್ಬಿಟ್ಟಿರ್ಬೇಕಾದ್ರೆ ನಾನು ಏನ್ ಮಾಡೋದಕ್ಕಾಗುತ್ತೆ? ತುಳಸಿ, ಮೋಹನ ಮುತ್ತುನ ಬೀಳ್ಸೋಕ್ ಶುರು ಮಾಡ್ದ. ನಿನ್ನ ಮಾರಿ ಆ ಹಣದಿಂದ ಅವನ್ನ ಓದಿಸ್ಬೋದು ಅನ್ಕೊಂಡ. ಅದು ನಡೀಲಿಲ್ಲ. ಈಗ ನೋಡು, ಕಡೆಗಳಿಗೆಲ್ಲಿ ನಿಮ್ಮಪ್ಪನ ಸ್ಥಿತಿ ತ್ರಿಶಂಕು ಸ್ವರ್ಗದ ತರ ಆಗಿ ಹೋಗಿದೆ. ಮೋಹನ, ನಿನ್ನ ಇಂಜಿನಿಯರಿಂಗ್ ಕಾಲೇಜಿಗೆ ಸೇರಿಸೋದಕ್ಕಾಗೋದಿಲ್ಲಪ್ಪ. ಯಾವ್ದಾದ್ರೂ ಆರ್ಟ್ಸ್ ಕಾಲೇಜಿಗೆ ಸೇರಿಸ್ತೀನಿ. ಈಗ ಅದಕ್ಕೂ ಕೂಡ ನನ್ನ ಹತ್ರ ಹಣ ಇಲ್ಲ. ಅದಕ್ಕೂ ನಮ್ಮ ಯಜಮಾನ್ ಮುಂದೆ ಕೈ ಚಾಚಬೇಕು. ಹೇಗೋ ಅವ್ರ ಕೈ ಕಾಲಾದ್ರೂ ಹಿಡಿದು ನಾನು ಸಾಲ ತಗೊಂಡ್ಬರ್ತೀನಿ, ಆಯ್ತಾ? ಇಲ್ಲಪ್ಪ, ನನ್ನ ಕೈಲಿ ಆರ್ಟ್ಸ್ ಕಾಲೇಜ್ಗೆಲ್ಲ ಸೇರೋದಕ್ಕಾಗಲ್ಲ. ನಾನು ಇಂಜಿನಿಯರಿಂಗ್ ಸೇರ್ಲೇಬೇಕಷ್ಟೇ. ಇಲ್ಲಾಂದ್ರೆ ನನ್ನ ಫ್ರೆಂಡ್ಸ್ ಎಲ್ಲ ನಾನು ನೋಡಿ ಆಡ್ಕೊಂಡು ಆಗ್ತಾರಪ್ಪ. ಇಲ್ಲಿ ನೋಡಿ, ನೀವೇನ್ ಮಾಡ್ತಿರೋ ಬಿಡ್ತಿರೋ ನನಗೆ ಗೊತ್ತಿಲ್ಲ. ನಾನು ಇಂಜಿನಿಯರಿಂಗ್ ಕಾಲೇಜ್ ಸೇರ್ಲೇಬೇಕಷ್ಟೇ. ಫ್ರೆಂಡ್ಸ್ ಆಡ್ಕೊಳ್ತಾರೆ ಅಂತ ಮುಂಚೆ ಗೊತ್ತಿರಲಿಲ್ಲ ನಿಮಗೆ? ಇಂಜಿನಿಯರಿಂಗ್ ಓದಬೇಕು ಅಂತ ಅಂದಿದ್ರೆ ಹಗಲು ರಾತ್ರಿ ಕೂತ್ಕೊಂಡು ಓದಬೇಕಾಗಿತ್ತು. ತುಳಸಿ ತರ ಮಾರ್ಕ್ಸ್ ತೆಗಿಬೇಕಾಗಿತ್ತು. ಸೀಟು ನಿನ್ನನ್ನು ಹುಡುಕೊಂಡ್ ಬಂದಿರೋದು. ನೀನೇನ್ ಮಾಡಿದೆ? ಏನ್ರಿ ಮಾತಾಡ್ತಿದ್ದೀರಾ ನೀವು? ಇವನ್ನ ಕಾಲೇಜಿಗೆ ಸೇರಿಸ್ತೀನಿ ಅಂತ ನೀವು ತಾನೇ ಹೇಳಿದ್ದು. ಈಗ ಆಗಲ್ಲ ಅಂದ್ರೆ ಇವನ್ ಸುಮ್ಮನೆ ಇರ್ತಾನಾ? ಏಯ್, ನೀನ್ ಸುಮ್ಮನೆ ಒಳಗೆ ಹೋಗೋ ಹೋಗು ಅಂದೆ. ಹೋಗೋ ರೀ. ಬನ್ರಿ ಬನ್ರಿ ಇಲ್ಲಿ. ಇಲ್ಲಿ ನೋಡಿ, ಆ ಮುತ್ಕಿನ ತುಳಸಿನೂ ಮನೇಲೇ ಇದ್ದಾರೆ. ಅಲ್ಲ, ನೀವು ವಿದ್ಯೆ ಹುಡ್ಕೊಂಡ್ಬರ್ತಿತ್ತು ಅದು ಇದು ಅಂತ ಮಾತಾಡಿದ್ರೆ ಅವ್ರು ಅದನ್ನ ಕೇಳಿಸ್ಕೊಂಡ್ರೆ ಏನಾಗ್ತಿತ್ತು ಅಂತ ಗೊತ್ತಾ ನಿಮ್ಗೆ? ಏನೂ ಆಗೋದಿಲ್ಲ. ನೀನ್ ಅದ್ರ ಬಗ್ಗೆ ಯೋಚನೆ ಮಾಡ್ಬೇಡ. ತುಳಸಿ ನನ್ನ ಮಾತು ಮೀರಿ ಏನು ಮಾಡೋದಿಲ್ಲ, ಅರ್ಥ ಆಯ್ತಾ? ಕಣ್ಣೀರ್ ಸುರಿಸಿದ್ರೆ ಕಲ್ಲು ಕರಗುತ್ತೆ ಅಂತ ಸುಮ್ಮನೆ ಹೇಳ್ತಾರಾ? ಇಷ್ಟು ದಿನ ಮಾತಾಡದೇ ಇದ್ದ ತುಳಸಿ ಅವತ್ತೇನ್ ಮಾತಾಡಿದ್ಲು ನೆನ್ಪು ಮಾಡ್ಕೊಳ್ಳಿ. ಅವತ್ತು ನಿಮ್ಮಮ್ಮ ರೂಮಲ್ಲಿ ಕೂತ್ಕೊಂಡು ತುಳಸಿನ ಚೂ ಬಿಟ್ಲು. ಇವತ್ತು ದೀಪ ತುಳಸಿನ ಚೂ ಬಿಟ್ಟಿದ್ದಾಳೆ. ಇಲ್ಲೋಡಿ, ಅವಳಿಗೆ ಓದೋದಕ್ಕೆ ಯಾರ ಹತ್ರನಾದ್ರೂ ಸಾಲ ಕೇಳಿದ್ರೆ ಅವಳಿಗೆ ಖಂಡಿತ ಖಂಡಿತ ಸಾಲ ಸಿಗುತ್ತೆ. ಅವಳು ಇಂಜಿನಿಯರಿಂಗ್ ಸೇರಿದ್ರೆ ಮೋಹನನ್ ಮನಸ್ಸು ತುಂಬಾ ನೊಂದ್ಕೊಳ್ಳುತ್ತೆ ರೀ. ಅವಳು ಕಾಲೇಜ್ಗೆ ಹೋದಾಗ ಇವನ್ ಮನೇಲಿ ಸುಮ್ಮನೆ ಕೂತಿದ್ರೆ ಮೋಹನ ಸಹಿಸ್ಕೊಳ್ತಾನೇನ್ರಿ ಇದೆಲ್ಲ?